ಅಂದರೆ ಇವಾಗ ಎಡಿಟರ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಬೇಕಾಗಿರುತ್ತೆ. ಕಿರ್ಚಾಡೋದು, ಗೇಮ್ಸ್ ಆಡೋದು, ಆ ಗೇಮ್ಸಲ್ಲಿ ಏನೇನಾಗುತ್ತೆ, ಯಾರ್ಯಾರು ಏನಾದ್ರು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾರೆ. ಅಂದರೆ ನಾವೇನು ಮಾಡಿಲ್ಲ ಅಂತಲ್ಲ, 24 ಗಂಟೆ ಸಿಕ್ಕಾಪಟ್ಟೆ ತರಲೆ ಮಾಡಿರ್ತೀವಿ, ಆಟಾಡಿರ್ತೀವಿ, ಜಗಳ ಮಾಡಿರ್ತೀವಿ, ಅದರಲ್ಲಿ ಯಾವ್ದು ಸ್ಟ್ರಾಂಗ್ ಅನಿಸುತ್ತೋ ಆ ಕಂಟೆಂಟ್ಗೆ ಹಾಕೋತಾರೆ, ಇಲ್ಲ ಅದನ್ನು ಯಾವ್ದು ಸ್ಟ್ರಾಂಗ್ ಅನಿಸುತ್ತೋ ಅದು ಪ್ರೊಮೋ ಬಿಡ್ತಾರೆ. ಸೊ ಅದು ಬಿಟ್ಟರೆ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಒಳಗಡೆ. ಆಚೆ ಬಂದು ನಾನು ನೋಡಿದಾಗ ನನ್ನ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಕಮ್ಮಿ ಕಾಣಿಸಿತ್ತು. ಆದರೆ ನಾನು ಹೇಳ್ತಿದ್ದೆ ಮನೆಯಲ್ಲಿ, ಈ ಶಾರ್ಟಲ್ಲಿ ಈ ದಿನದಲ್ಲಿ ಈ ಥರ ಮಾಡಿದ್ವಿ ನಾವು ಅಂತ, ಅದು ಬೆಸ್ಟ್ ಅಂತ ಅನಿಸಿಲ್ಲ ಅಂತ ಅನ್ಕೊಂತೆ. ಅದಕ್ಕೆ ನಾನು ಮೊದಲನೇ ಆಟ ಆಡಿದ್ದು ತುಕಾಲಿ ಸಂತೋಷ್ ಅವ್ರನ್ನ ಸೇವ್ ಮಾಡೋ ಅಂತ ಆಟ. ಅದನ್ನು ಪೋಲ್ನ ಇಟ್ಕೊಂಡು ನಿಂತ್ಕೊಬೇಕು, ನೀರು ಹೊಡಿತಾರೆ ಅಂತ. ಆವಾಗ ಈಶಾನಿ ಅವ್ರು ಬಂದು ನನ್ನ ಮೇಲೆ ಜಾಸ್ತಿ ಇದು ಮಾಡ್ತಾರೆ. ಅಂದರೆ ಅಲ್ಲಿ ಸ್ಪೋರ್ಟಿವಾಗೇ ತೊಗೊತೀನಿ, ಅದನ್ನು ಯಾಕೆ ಪರ್ಸ್ನಲಾಗಿ ತೊಗೊಂಡು ಅವ್ರ ಮೇಲೆ ರೇಗಾಡೋದಾಗಲಿ ಮತ್ತೊಂದಾಗಲಿ ನಾನು ಮಾಡಿಲ್ಲ. ಅದು ತುಂಬ ನನಗೆ ಮಜಾ ಅನಿಸ್ತು. ಅವರು ಎಲ್ಲ ಬಂದು ನನ್ನ ಟ್ರಿಗರ್ ಮಾಡಿದ್ದು, ಕಿವಿಗೆ, ಮೂಗಿಗೆ, ಚೆಸ್ಟ್ಗೆ, ಮತ್ತು ಬೇಕಂತ ಕಣ್ಣಿಗೆ ಎಲ್ಲ ನೀರು ಹೊಡಿತಾ ಇದ್ದಿದ್ದು. ಸ್ವಲ್ಪ ಟ್ರಿಗರ್ ಅನಿಸ್ತು, ಆದರೂ ಕಂಟ್ರೋಲ್ ಮಾಡಿಕೊಂಡು ನಾನು ಖುಷಿ ಖುಷಿಯಾಗಿ ರೆಸ್ಪಾನ್ಸ್ ಮಾಡಿಕೊಂಡು ಒಂದಷ್ಟು ಡೈಲಾಗ್ಗಳು ಹೇಳ್ಕೊಂಡು ಅಲ್ಲೂ ನಿಂತ್ಕೊಂಡೆ. ಅದೊಂದು ಸ್ವಲ್ಪ ಟ್ರಿಗರ್ ಅಂತ ಅನಿಸ್ತು. ಆಮೇಲೆ ನಾನು ಸ್ಪೋರ್ಟಿವಾಗೇ ತೊಗೊಂಡು ಬಿಟ್ಬಿಟ್ಟೆ ಅದನ್ನು.